ನಮಸ್ಕಾರ ಸ್ನೇಹಿತರೆ, ದೇಶರಲೋಕ್ಸ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ಸೋಮವಾರ ಮಧ್ಯಾಹ್ನ ಗಂಟೆ 4:15 ಆಯಿತು. ಈಗ ನನ್ನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆ ಎಲ್ಲ ಸೂಪರಾಗಿ ಕಳೀತು, ಮನೇಲೇ ಆ್ಯಸ್ ಯೂಶ್ವಲ್. ಜಾಸ್ತಿ ಏನು ಕೂಡ ಸ್ಪೆಷಲ್ ಇರಲಿಲ್ಲ, ಜಸ್ಟ್ ಮನೇಲೇ ಕಳೆದ್ವಿ. ಫ್ಯಾಮಿಲಿ ಟೈಮು, ಪಾಪ ವಾಪಸ್ಸು ಊರಿಗೆ ಹೋದರು. ಹಾಗೆ ಇನ್ನೊಂದು ಸ್ವಲ್ಪ ಫೈನಲ್ ರೌಂಡ್ ಆಫ್ ಕೆಲಸಗಳು ಬಾಕಿ ಇತ್ತು ನ್ಯೂ ಇಯರ್ ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ. ಅಫ್ಕೋರ್ಸ್ ಮಕ್ಕಳದ್ದು ಕೆಲವು ಥಿಂಗ್ಸ್ಗಳನ್ನ ತುಂಬ ಮೆಸ್ಅಪ್ ಮಾಡ್ಕೊಳ್ತಾ ಇದ್ರು. ವಾಪಸ್ ಮತ್ತೆ ನೀಟಾಗಿಡಿ ನೀಟಾಗಿಡಿ ಅಂತ ಅನ್ನೋದ್ರ ಬದಲು ನಾವೇ ಅದಕ್ಕೆ ಏನಾದರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ನ ಹುಡುಕ್ಬೇಕು ಅಂತ ನನಗನ್ಸಿತ್ತು. ಹಾಗಾಗಿ ಮಕ್ಕಳು ಸ್ವಲ್ಪ ಅವರೇ ಈಸಿಯಾಗಿ ಮೇಂಟೈನ್ ಮಾಡ್ಕೊಳ್ಳೋದಕ್ಕೆ ವಾರ ಪೂರ್ತಿ ಏನು ಓದೋಕ್ಕಿದೆ, ಈ ವಾರ ಏನು ಓದೋದಕ್ಕೆ ಒಂದು ಸ್ಟಿಕಿ ನೋಟ್ಸು, ಅದ್ರ ಜೊತೆಗೆ ಸ್ಕೂಲ್ ಬುಕ್ಸು, ಸ್ಟೇಷನರೀಸು ಎಲ್ಲ ಕೂಡ ಎಷ್ಟೇ ಹರಡ್ತೀನಿ ಅಂತ ಅಂದ್ರೂ ಹೆಂಗೆ ತಂದಿಟ್ರು ಕೂಡ ಜಾಸ್ತಿ ಕ್ಲಟರ್ ಆಗಬಾರ್ದು ಆ ರೀತಿಯಾಗಿ ಇಟ್ಟಿದ್ದೀನಿ. ತುಂಬ ಕಡಿಮೆ ಇದ್ದಾಗ ಅವ್ರು ಹೆಂಗಿಟ್ರು ಕೂಡ ಮೆಸ್ಅಪ್ ಆಗೋದಕ್ಕೆ ಚಾನ್ಸೇ ಇರಲ್ಲ. ಜಾಸ್ತಿ ಇದ್ದಾಗ ಏನಾಗುತ್ತೆ, ಅದನ್ನ ನೀಟಾಗಿನೇ ಇಡಬೇಕಾಗತ್ತೆ, ಹೆಂಗೆಂಗೋ ಇಟ್ಬಿಟ್ರೆ ಮೆಸ್ಅಪ್ ಆಗೋಗುತ್ತೆ. ಸೊ ಸಿಂಪಲ್ ಕಾನ್ಸೆಪ್ಟ್, ಕಡಿಮೆ ಇತ್ತು ಅಂದರೆ ಆರ್ಗನೈಸ್ ಮಾಡೋ ತಲೆನೋವೇ ಇರಲ್ಲ, ಹೆಂಗಿಟ್ರು ಆರ್ಗನೈಸ್ಡ್ ಆಗೇ ಇರುತ್ತೆ. ಆ ಕಾನ್ಸೆಪ್ಟನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ ನನ್ನಲ್ಲಿ. ಹಾಗೆ ಅದ್ರ ಜೊತೆಗೆ ವಾಪಸ್ ಮತ್ತು ಅದು ಏನನ್ನು ಕೂಡ ನಾನು ರೆಕಾರ್ಡ್ ಮಾಡಿಲ್ಲ, ಯಾಕೆಂದರೆ ಸಾಕಷ್ಟು ಸರಿ ನೀವು ವಿಘ್ನೆ ಮಾಡ್ತೀರಾ ಅಂತ ಮತ್ತು ವಾಪಸ್ ಯಾರು ಕೂಡ ಹೇಳೋದು ಬೇಡ ಅಂತ ಚಾನ್ಸ್ ತಗೊಳಕ್ಕೆ ಬಂದು ತುಂಬ ಸರಿ ಚಾನ್ಸ್ ತಗೋಬಾರ್ದು. ಹಾಗೆಯೇ ಅದ್ರ ಜೊತೆಗೆ ಗಿಡಗಳನ್ನೆಲ್ಲ ನೋಡಿ ಇಲ್ಲಿ ಜೋಡಿಸಿದ್ದೀನಿ. ಹಾಗೆ ಇನ್ನೇನು ಏನು ಗೊತ್ತಾ, ಗೋಮೂತ್ರ ಹಾಕಿದ್ಮೇಲೆ ತುಂಬ ಎಳೆ ಚಿಗುರಿದ್ರೆ ತುಂಬ ಜಾಗ್ರತೆಗೆ ಹಾಕಬೇಕು, ತುಂಬ ಡೈಲ್ಯೂಟ್ ಮಾಡಿ ಜಾಸ್ತಿ ನೀರನ್ನು ಮಿಕ್ಸ್ ಮಾಡಿ ಹಾಕಬೇಕು. ಇಲ್ಲ ಅಂದರೆ ಗೋಮೂತ್ರ ಹಾಕಿದಾಗ ತುಂಬ ಎಳೆ ಚಿಗುರುಗಳಿದ್ರೆ ಏನಾಗುತ್ತೆ ನೋಡಿ, ಈ ಥರ ಸುಟ್ಟು ಹೋಗುತ್ತೆ ಎಲೆಗಳು. ಸೊ ತುಂಬ ಎಳೆ ಚಿಗುರಿತ್ತು ಅಂದರೆ ತುಂಬಾ ಡೈಲ್ಯೂಟ್ ಮಾಡಿ ಹಾಕಿ. ನಂದು ಇದೊಂದು ಮಾತ್ರ ಹೀಗಾಯಿತು, ಮಿಕ್ಕಿದ ಯಾವ ಗಿಡನೂ ಕೂಡ ಏನು ಪ್ರಾಬ್ಲಮ್ ಆಗಿಲ್ಲ, ಎಲ್ಲ ಕೂಡ ತುಂಬ ಅಂದರೆ ತುಂಬಾ ಚೆನ್ನಾಗಿನೇ ಬಂತು. ಹಾಗೆ ಲುಕ್ ಎಟ್ ದಿಸ್ ನೋಡಿ, ಎಷ್ಟು ಖುಷಿ ಆಗುತ್ತೆ ಇದನ್ನು ನೋಡಿದ್ರೆ ಅಂದರೆ ವಾವ್, ಸೂಪರ್ ಅಂದರೆ ಸೂಪರ್. ಸೇವಂತಿಗೆ ಹೂಗಿಡ ಎಷ್ಟು ಚೆನ್ನಾಗಿ, ಖುಷಿ ಅಂದರೆ ಖುಷಿ ಆಯ್ತು ನಂಗೆ. ಇದ್ರದ್ದು ಕಲರ್ ಕೂಡ ತುಂಬಾ ಸೂಪರ್ ಆಗಿ ಬಂದಿದ್ದು. ಎಲ್ಲ ಗಿಡನೂ ಏನೂ ಆಗಲಿಲ್ಲ, ಬಟ್ ಅದು ಒಂದು ಮಾತ್ರ ಸ್ವಲ್ಪ ಗೋಮೂತ್ರ ಸ್ಟ್ರಾಂಗ್ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಟೈಮ್ ಹಾಕುವಾಗ ಇನ್ನೂ ಸ್ವಲ್ಪ ಲೈಟಾಗಿ ಹಾಕ್ತೀನಿ. ಈ ಕಡೆಯಿಂದ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ, ನನ್ನ ಮಿನಿ ಪುಟಾಣಿ ಗಾರ್ಡನ್ ಮಾಡಿಟ್ಟಿದ್ದೀನಿ. ಯಾಕೆಂದರೆ ಈ ಕಡೆಯಿಂದ ಬರ್ತಿದ್ದಂಗೆ ಎಂಟ್ರೆನ್ಸಲ್ಲಿ ಬರ್ತಿದ್ದಂಗೆ ನನ್ನ ಗಿಡಗಳು ಕಾಣಬೇಕು ಅನ್ನೋದಕ್ಕೋಸ್ಕರ. ಹಾಗೆ ಇದ್ರ ಜೊತೆಗೆ ತುಂಬ ಜಾಸ್ತಿ ಓಪನ್ ಸ್ಪೇಸ್ ಸಿಗುತ್ತೆ ಅಂತ ನಂಗನ್ನಿಸ್ತು, ಇದನ್ನೆಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡಿಬಿಟ್ರೆ ಅದಕ್ಕೋಸ್ಕರ ಕೂಡ. ಹಾಗೆ ಅದ್ರ ಜೊತೆಗೆ ಸುಮಾರಷ್ಟು ನಿಮಗೆ ಡಿಕ್ಲಟ್ರಿಂಗ್ ಟಿಪ್ಸ್ಗಳನ್ನೆಲ್ಲ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಇವತ್ತು ನಾನು ಕೂಡ ಡಿಕ್ಲಟ್ರಿಂಗ್ ಮಾಡ್ತಾ ಇದ್ದೆ. ನಾನೇನಪ್ಪ ಮತ್ತೆ ಡಿಕ್ಲಟ್ರಿಂಗ್ ಮಾಡ್ತಾ ಇದ್ದೆ ಅಂದರೆ, ಇವತ್ತು ನಾನು ಸ್ವಲ್ಪ ಬೇರೆ ಥರದ ಡಿಕ್ಲಟ್ರಿಂಗ್ ಮಾಡ್ತಾ ಇದ್ದೆ. ಯಾವಾಗಲೂ ಕೂಡ ಥಿಂಗ್ಸ್ ಅಂದರೆ ಡಿಕ್ಲಟ್ರ್ ಮಾಡಿ ಮಣಿ ಮಣಿ ಮಾಡಿ ತುಂಬ ಸರಿ ಮಾಡಿದ್ದೆ, ಬಟ್ ಐ ಥಿಂಕ್ ಈ ಸರಿ ಇದು ಅದಕ್ಕಿಂತ ಒಂದು ಲೆವೆಲ್ ಜಾಸ್ತಿ ಹೋಗಿ ಡಿಕ್ಲಟ್ರಿಂಗ್ ಮಾಡುವಂಥ ಟೈಮು ಅಂತ ನನಗನ್ನಿಸ್ತು. ಯಾಕೋ ತುಂಬ ದಿನದ ಯೋಚನೆ ಮಾಡ್ತಾ ಇದ್ದೆ. ಕೆಲವೊಂದು ಎಷ್ಟೊಂದು ರಿಲೇಷನ್ಶಿಪ್ಸ್ಗಳನ್ನ ಏನು ಗೊತ್ತಾ, ನಾನು ಒನ್ ಸೈಡೆಡ್ ಆಗಿ ತುಂಬಾ ಬಯಸ್ತಾ ಇದ್ದೆ ಅಂತ ನನಗನ್ನಿಸ್ತಾ ಇತ್ತು. ಸೊ ನನಗೆ ಗೊತ್ತಿಲ್ಲ ಐದರ್ ಇಟ್ ಈಸ್ ರೈಟ್ ಆರ್ ರಾಂಗ್ ಅಂತ ಸಮಟೈಮ್ಸ್ ನನಗೂ ಕನ್ಫ್ಯೂಷನ್ ಆಗುತ್ತೆ. ತುಂಬ ಜನ ರಿಲೇಟಿವ್ಸ್ ಈಗ ಹತ್ತಿರದವರಾದರೆ ನಾವು ನಿಭಾಯಿಸಲೇಬೇಕು, ಅಲ್ಲಿ ಬಿಡೋ ಆಪ್ಷನ್ ಇರೋದೇ ಇಲ್ಲ. ಅಲ್ಲಿ ಎದುರುಗಡೆ ಇರೋರು ನಿಭಾಯಿಸ್ಲಿ ಬಿಡಲಿ, ಒನ್ ಸೈಡೆಡ್ ಆಗಿ ಆದರೂ ಕೂಡ ನಾವು ನಿಭಾಯಿಸಲೇಬೇಕಾಗತ್ತೆ. ಕೆಲವು ರಕ್ತ ಸಂಬಂಧಗಳನ್ನಿರ್ಬೋದು, ಫ್ಯಾಮಿಲಿನಿರ್ಬೋದು, ತೀರಾ ಹತ್ತಿರ ಸಂಬಂಧಗಳನ್ನ ನಾವು ಬಿಡೋ ಆಪ್ಷನ್ ಇರಲ್ಲ, ಅದನ್ನು ನಿಭಾಯಿಸಲೇಬೇಕು. ಅದು ಬಿಟ್ಟು ಇನ್ನು ಕೆಲವು ದೂರದ ಸಂಬಂಧಗಳೆಲ್ಲ ಇರುತ್ತೆ, ಕೆಲವು ಸಂಬಂಧಿಕರು ಇರ್ತಾರೆ, ಕೆಲವು ಫ್ರೆಂಡ್ಸ್ ಇರ್ತಾರೆ. ಹೇಗೆ ಅಂದರೆ ನಾವೇ ಯಾವಾಗಲೂ ನಿಭಾಯಿಸಬೇಕು. ಐ ಥಿಂಕ್ ಲಾಸ್ಟ್ 10 ಇಯರ್ಸಿಂದ ಇರ್ಬೋದು, ಇಲ್ಲ ನನ್ನ ಕೆಲವು ಫ್ರೆಂಡ್ಸ್ಗಳಂತೂ ಇತ್ತೀಚಿನ ಕೆಲವು ವರ್ಷಗಳಿಂದ ಇರ್ಬೋದು, ಎಷ್ಟೊಂದು ಸಂಬಂಧಗಳನ್ನ ನಾನು ಒಬ್ಬಳೇ ನಿಭಾಯಿಸಿದ್ದೀನಿ. ನಾನು ಮಾತ್ರನೇ ಕಾಲ್ ಮಾಡ್ತಿರ್ತೀನಿ, ಯಾವಾಗ್ಲೂ ವಾಪಸ್ ಆ ಕಡೆಯಿಂದ ಕಾಲ್ ಬರೋದೇ ಇಲ್ಲ. ತುಂಬಾ ದಿನದ ಮೇಲೆ ಕಾಲ್ ಮಾಡಿದಾಗಲೂ ಕೂಡ ಯಾಕೆ ಇಷ್ಟೊಂದು ದಿನ ಆಗೋಯ್ತು ಕಾಲ್ ಮಾಡಲಿಲ್ಲ ಅಂತಾರೆ ಹೊರತು, ಒಂದು ಕಾಲ್ ಮಾಡಿ ನೀನು ಹೇಗಿದ್ದಿ, ಯಾಕೆ ಇಷ್ಟೊಂದು ದಿನ ಕಾಲ್ ಮಾಡಿಲ್ವಲ್ಲ ಅವಳು, ನಾವು ಮಾಡೋಣ ಅಂತ ಅವ್ರಿಗೆ ಅನ್ಸೋದೇ ಇಲ್ಲ. ಇನ್ನೊಂದೇನು ಗೊತ್ತಾ, ಎಲ್ಲರೂ ಯಾರನ್ನ ಕೇಳಿ, ಇಲ್ಲ ಏನೋ ಕೆಲಸ, ಏನೋ ಬ್ಯುಸಿ ಇದ್ದೆ, ತೋಟದ ಕೆಲಸ, ಮನೆ ಕೆಲಸ, ಎನಿಥಿಂಗ್, ಏನೋ ಒಂದು ಕೆಲಸದಲ್ಲಿ ಬ್ಯುಸಿ ಇದ್ದೀನಿ, ಅದಕ್ಕೋಸ್ಕರ ನಮ್ಗೆ ಕಾಲ್ ಮಾಡೋಕ್ಕಾಗಲ್ಲ ಅಂತಾರೆ. ನಾನು ಯಾವಾಗಲೂ ಕಾಲಿ ಕೂತ್ಕೊಂಡು ಇರ್ತೀನಿ ಅಂತನ ನನಗೆ ಯೋಚಿಸಿ ಯೋಚಿಸಿ ನಗು ಬರ್ತಿತ್ತು. ಹಾಗಂದ್ರೆ ನನಗೆ ಏನು ಕೆಲಸನೇ ಇಲ್ವೋ, ನಾನು ಮಾತ್ರ ಯಾವಾಗಲೂ ಖಾಲಿ ಕೂತ್ಕೊಂಡಿರ್ತೀನಿ ಅಂತ ಕಾಲ್ ಮಾಡ್ತೀನೇನೋ ಅವ್ರಿಗೆ ಅಂತ ನನಗೆ ಒಂಥರ ಅನಿಸ್ಬಿಡ್ತು. ಅನ್ವಾಂಟೆಡ್ ಆಗಿ ನಾನೇ ಮೇಲ್ಬಿದ್ದು ಹೋಗ್ತಿದ್ದೀನಿ ಅವ್ರ ಹತ್ರ ಅಂತ ಅನಿಸ್ತು. ಆಮೇಲೆ ಹೋದ ಸರಿ ಏನನ್ಸುತ್ತೆ ಗೊತ್ತಾ, ಈ ಥರ ನಾವು ಒಂದೇ ಕಡೆಯಿಂದ ನಿಭಾಯಿಸ್ತಿರ್ತೀವಲ್ಲ, ಬಿಟ್ಟರೆ ಅದು ಮುಗ್ದೆ ಹೋಗುತ್ತೆ, ಆಮೇಲೆ ಉಳಿದಿರೋದೇ ಇಲ್ಲ, ಸಂಬಂಧಗಳೆಲ್ಲ ಕಾಂಟ್ಯಾಕ್ಟಲ್ಲೂ ಉಳಿದಿರಲ್ಲ ಅಂತ ನನಗನ್ಸುತ್ತೆ. ಒಂದೊಂದು ಸರಿ ಅನಿಸುತ್ತೆ ಒಂದು ಸೈಡಾಗಿ ನಾನು ನಿಭಾಯಿಸ್ತಿರೋದು, ಲೈಫ್ ಲಾಂಗ್ ನಾನು ಒಂದು ಸೈಡಾಗಿ ನಿಭಾಯಿಸ್ಬೇಕು, ಇಷ್ಟು ವರ್ಷದಿಂದ ಆ ಕಡೆಯಿಂದ ರೆಸ್ಪಾನ್ಸ್ ಬಂದಿಲ್ಲ ಅಂದರೆ ಮುಂದೇನೂ ಬರಲ್ಲ ಅಂತ ಲೆಕ್ಕ. ಸಿಕ್ಕಿದಾಗ ನಾವು ಕೂಡ ಎಲ್ಲರ ಹತ್ರ ಚೆನ್ನಾಗಿನೇ ಮಾತಾಡ್ತೀವಿ,
ಸಿಕ್ಕಿದಾಗಷ್ಟಕ್ಕೆ ಸೀಮಿತಗೊಳಿಸ್ಬಿಡೋಣ ಅದನ್ನ, ಮತ್ತೆ ವಾಪಸ್ ಫೋನ್ ಕಾಂಟ್ಯಾಕ್ಟ್ಸ್ ಎಲ್ಲ ಯಾಕೆ ಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೆ. ಅದಕ್ಕೆ ಈ ಸರಿ ಫೈನಲಿ ಗಟ್ಟಿ ಮನ್ಸು ಮಾಡಿ ಇನ್ನೇನು ಗೊತ್ತಾ, ಬೇಕು ಅನ್ಸಿದಾಗ ನಮ್ಮ ಹತ್ರ ಏನೋ ಒಂದು ಕೆಲಸ ಇದೆ ಅಂದಾಗ ಬರ್ತಾರೆ, ಪದೇ ಪದೇ ಕಾಲ್ ಮಾಡ್ತಿರ್ತಾರೆ, ಕೆಲಸ ಮುಗೀತಾ ನಮ್ಮನ್ನು ಬಿಟ್ಟಾಕ್ ಹೋಗ್ತಿರ್ತಾರೆ. ನಮಗೆ ಎಲ್ಲೋ ಒಂದು ಕಡೆ ಮನಸ್ಸಲ್ಲಿ ನಾನೇ ಏನಾದರೂ ಅಂದ್ಬಿಟ್ನ, ನನ್ನಿಂದ ಬೇಜಾರಾಗೋಯ್ತಾ ಅವ್ರಿಗೆ ಅಂತ ಯೋಚನೆ ಕೊರೀತಾ ಇರುತ್ತೆ. ನಮ್ಮಿಂದ ಏನು ತಪ್ಪಾಗಿರಲ್ಲ, ಬಟ್ ಸ್ಟಿಲ್ ಏನು ಇದ್ದಕ್ಕಿದ್ದಂಗೆ ವಾಪಸ್ ನಮ್ಗೆ ಕಾಲ್ ಮಾಡಿಬಿಟ್ರು, ಏನು ತಪ್ಪಾಯಿತು ಅಂತ ನಮಗೆ ಸುಮ್ಮನೆ ಅನ್ನೆಸೆಸರಿ ಹರ್ಟ್ ಆಗುತ್ತೆ. ಈಸಿಯಾಗಿ ಲೆಟ್ಕೋ ಮಾಡೋದು ನನಗೆ ಬರ್ತಿರಲಿಲ್ಲ, ಅದನ್ನು ನಾನು ಕಲಿಬೇಕಾಗಿದೆ ಇನ್ನು. ಸೊ ಹಾಗೆಲ್ಲ ತುಂಬ ಕನ್ಫ್ಯೂಷನ್ಸ್ ಇತ್ತು. ಸೊ ಈ ಸರಿ ನಾನು ಡಿಸೈಡ್ ಮಾಡಿಬಿಟ್ಟೆ, ನನ್ನ ಫೋನಲ್ಲಿ ಇನ್ಕಮಿಂಗ್ ಬಂದರೆ ಮಾತ್ರನೇ ಔಟ್ ಗೋಯಿಂಗ್ ಹೋಗುತ್ತೆ, ಇನ್ಕಮಿಂಗ್ ಬಂದಿಲ್ಲ ಅಂದರೆ ಔಟ್ ಗೋಯಿಂಗ್ ಹೋಗಲ್ಲ ಅಂತ ಸ್ಟ್ರಿಕ್ಟ್ಲಿ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡೋಣ, ಬಟ್ ಕೆಲವೊಂದು ಸಂಬಂಧಗಳಲ್ಲಿ ಇದನ್ನ ಅಪ್ಲಿಕೇಬಲ್ ಮಾಡೋಕ್ಕಾಗಲ್ಲ, ಬಟ್ ಆಪ್ಷನ್ ಇರೋವಲ್ಲಿ ಖಂಡಿತ ಅಪ್ಲೈ ಮಾಡ್ಬೋದು. ಅಟ್ಲೀಸ್ಟ್ ನಾವು ಒಂದ್ಸರಿ ಮಾಡ್ರೆ ಅವ್ರು ಒಂದ್ಸರಿ ಬೇಡ, ನಾವು ಒಂದು ನಾಲ್ಕು ಸರಿ ಕಾಲ್ ಮಾಡಿದ್ರೆ ಅವ್ರು ಒಂದ್ಸರಿ ಯಾರು ಕಾಲ್ ಮಾಡಬೇಕು, ಇಲ್ಲ ಅಂದರೆ ಒಂಥರ ನಾವೇ ಮೇಲ್ ಬಿದ್ದು ಹೋಗಿ ಕಾಲ್ ಮಾಡ್ತಿದ್ವಿ ನಾವು ಅಂತ ಸಮಟೈಮ್ಸ್ ಅನಿಸ್ಬಿಡುತ್ತೆ. ಅಥವಾ ಯಾರಿಗೂ ಗೊತ್ತು ಅಯ್ಯೋ ಇವ್ರದ್ದೊಂದು ಅಂತ ಅಂದ್ಕೊಂಡು ಬೈಕೊಂಡು ಫೋನ್ ರಿಸೀವ್ ಮಾಡ್ತಾರೆ, ನಾವು ಯಾರಿಗೂ ಗೊತ್ತು. ಸೊ ಅಟ್ಲೀಸ್ಟ್ ಒಂದ್ಸರಿ ಅವ್ರ ಕಡೆಯಿಂದ ಎದುರುಗಡೆ ಇರೋರು ಯಾರೇ ಆಗಲಿ, ಎದುರುಗಡೆ ಇರೋರಿಂದ ಕಾಲ್ ಬರಲಿ, ಅದಾದ್ಮೇಲೆ ನಾನು ವಾಪಸ್ ಕಾಲ್ ಮಾಡ್ತೀನಿ. ಸೊ ಇನ್ಕಮಿಂಗ್ ಕಾಲ್ಸ್ ಪೂರ್ತಿ ಕ್ಲಿಯರ್ ಮಾಡಿಬಿಟ್ಟಿದ್ದೀನಿ, ಇನ್ಮೇಲೆ ಯಾರ್ದು ಇನ್ಕಮಿಂಗ್ ಬರುತ್ತೋ ಅವ್ರಿಗೆ ಮಾತ್ರನೇ ಔಟ್ ಗೋಯಿಂಗ್ ಆಗುತ್ತೆ ಅಂತ. ತುಂಬ ದಿನದಿಂದ ಬರೀ ಫಿಸಿಕಲ್ ಸ್ಟಫ್ ಡಿಕ್ಲೆಟ್ರಿಂಗ್ ಮಾಡ್ಕೊಳ್ತಾ ಇರ್ತಿದ್ದೆ. ಈ ಸರಿ ಬಹುಶಃ ಸಂಬಂಧಗಳನ್ನ, ಫ್ರೆಂಡ್ಶಿಪ್ಪನ್ನ ಎಲ್ಲನೂ ಕೂಡ ಡಿಕ್ಲೆಟರ್ ಮಾಡುವಂಥ ಟೈಮ್ ಇರ್ಬೋದು ಅಂತ ಅನಿಸುತ್ತೆ, ಆಫ್ಟರ್ 5 ಇಯರ್ಸ್ ಆಫ್ ಡಿಕ್ಲೆಟರಿಂಗು. ಸೊ ಮೆಂಟಲ್ ಡಿಕ್ಲೆಟರಿಂಗು, ಸಂಬಂಧಗಳಲ್ಲಿ ಡಿಕ್ಲೆಟರಿಂಗು, ಎಲ್ಲ ಕಡೆ ಡಿಕ್ಲೆಟರಿಂಗನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಲೈಫ್ ಎಲ್ಲಿಗೆ ಹೋಗುತ್ತೆ ಅಂತ. ನನ್ನ ಹೇಳ್ದಾಗೆ ಸಂಬಂಧಗಳು ಉಳಿಲಿಕ್ಕಿಲ್ಲ ಕೆಲವೊಂದಿಷ್ಟು, ಬಟ್ ಬರೇ ನಾಮಕ ಅವಸ್ಥೆಗಳಿಗೆ ಅಷ್ಟೇ ನಾನು ಒಂದು ಸೈಡಿಂದ ಲೈಫ್ ಲಾಂಗು ಮೇಂಟೈನ್ ಮಾಡಬೇಕು ಅನ್ನೋವಂಥ ಸಂಬಂಧಗಳನ್ನ ಉಳಿಸ್ಕೊಂಡು ನಾನು ಏನು ಮಾಡಲಿ ಅಂತ ನನಗೆ ಕ್ವಶನ್ ಮಾರ್ಕ್ ಆಗ್ತಾ ಇತ್ತು. ಇಟ್ಸ್ ಓಕೆ ಟು ಲೆಟ್ ಗೋ ಸಮ್ ಟೈಮ್, ನಾವು ನೆಮ್ಮದಿಯಾಗಿರ್ತೀವಿ ಕೂಲಾಗಿರ್ತೀವಿ ಅಂದಾಗ ಇಟ್ಸ್ ಓಕೆ ಟು ಲೆಟ್ ಗೋ ಅಂತ ನಂಗೆ ಅನಿಸ್ತು. ಸೊ ದಟ್ ಈಸ್ ಸ್ಟ್ರಾಂಗ್ ಡಿಸಿಷನ್. ನಿಮ್ಗೆ ಅದು ಚಿಕ್ಕ ವಿಷಯ ಅಂತ ಅನಿಸಿದ್ರೆ ನಂಗೆ ಗೊತ್ತಿಲ್ಲ, ಬಟ್ ನಿಜಕ್ಕೂ ಕೂಡ ನನ್ನ ವಿಷಯದಲ್ಲಿ ಸ್ಟ್ರಾಂಗ್ ಡಿಸಿಷನ್. ನಾನು ಅಷ್ಟು ಈಸಿಯಾಗಿ ಜನರಿಂದ ಮೂವ್ ಆನ್ ಆಗಲ್ಲ, ತುಂಬ ಟೈಮ್ ತೊಗೊಳ್ತೀನಿ. ಬಿಕಾಸ್ ಸೆಲೆಕ್ಟೆಡ್ ಫ್ರೆಂಡ್ಸ್ಗಳ ಜೊತೆಗೆ ಕಾಂಟ್ಯಾಕ್ಟಲ್ಲಿ ಇರ್ತೀನಿ, ಮೂವ್ ಆನ್ ಆಗಬೇಕಾದ್ರೂ ಕೂಡ ನಂಗೆ ಟೈಮ್ ತೊಗೊಳುತ್ತೆ. ಬಟ್ ದಿಸ್ ಟೈಮ್ ನಾನು ಸ್ಟ್ರಾಂಗ್ಲಿ ಡಿಸೈಡ್ ಮಾಡಿದ್ದೀನಿ, ಯಾಕೆಂದರೆ ಕಾಲ್ ಮಾಡಿದ್ರೆ ಅಟೆಂಡ್ ಮಾಡಿರಲ್ಲ, ಸಮ್ಟೈಮ್ಸ್ ರಿಸೀವ್ ಮಾಡಲ್ಲ, ಸಮ್ಟೈಮ್ಸ್ ವಾಪಸ್ಸು ಕಾಲ್ ಬ್ಯಾಕ್ ಮಾಡಲ್ಲ, ನಾವೇ ಮೇಲೆ ಬಿದ್ದು ನಾವೇ ಮೇಲೆ ಬಿದ್ದು ನಿಭಾಯಿಸಿದ್ದೀನಿ. ಸುಸ್ತಾಗೋಗಿದ್ದಾಳೆ. ಸೊ ಈಗ ಏನೇ ಇದ್ರು ಕೂಡ ಎದುರುಗಡೆ ಇರೋರು ನಿಭಾಯಿಸ್ಬೇಕಾದಂಥ ಟೈಮು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಕ್ಕಳದ್ದು ಏನು ಇಟ್ಟಿದ್ದೀನಿ ಗೊತ್ತಾ, ಆ್ಯಕ್ಚುಲಿ ಮೇನ್ ಆಗಿ ಶೀಟ್ಸ್ಗಳು, ಆರ್ಟ್ ಆ್ಯಂಡ್ ಕ್ರಾಫ್ಟ್ ಶೀಟ್ಸ್ಗಳು ಒಂದೇ ಇಲ್ಲಿ ಮೆಸ್ಅಪ್ ಆಗ್ತಾ ಇತ್ತು. ಜಸ್ಟ್ ನೋಟಿಸ್ ಮಾಡಬೇಕು ನಾವು ಏನೇ ಒಂದು ಕ್ಲಟರ್ ಆಗ್ತಾ ಇದೆ ಅಂದರೆ ಎಕ್ಸಾಕ್ಟ್ಲಿ ಯಾವುದರಿಂದ ಇಲ್ಲಿ ಕ್ಲಟರ್ ಆಗ್ತಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಬೇಕು. ನಂಗಿಲ್ಲಿ ಮೇನ್ ಕ್ಲಟರ್ ಆಗ್ತಾ ಇದ್ದಿದ್ದೆ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಪೇಪರ್ಸಿಂದ. ಸೊ ತೆಗೆದು ಅಲ್ಲಿ ಮೇಲ್ಗಡೆ ಇಟ್ಟಿದ್ದೀನಿ, ಬೇಕಂದಾಗ ನಾನೇ ಅದನ್ನ ತೆಗೆದುಕೊಡ್ತೀನಿ, ಏನನ್ನು ತೆಗೆದಾಕಿಲ್ಲ. ಬಟ್ ಜಸ್ಟ್ ಅದನ್ನ ಹ್ಯಾಂಡಲ್ ಮಾಡೋ, ಜಸ್ಟ್ ಕ್ಲಟರ್ ಕ್ರಿಯೇಟ್ ಮಾಡ್ತಿರೋ ಥಿಂಗ್ಸನ್ನ ಹ್ಯಾಂಡಲ್ ಮಾಡೋ ಜವಾಬ್ದಾರಿ ನಾನು ತೊಗೊಂಡಿದ್ದೀನಿ. ಮಿಕ್ಕಿರೋ ಎಲ್ಲ ಜವಾಬ್ದಾರಿ ಮಕ್ಕಳಿಗೆ ಬಿಟ್ಬಿಟ್ಟಿದ್ದೀನಿ. ಇವಾಗ ನೋಡಿ ಎಷ್ಟು ನೀಟಾಗಿರುತ್ತೆ ಅಂತ ಎಲ್ಲನೂ ಕೂಡ. ಸೊ ಎಲ್ಲೇ ಕ್ಲಟರ್ ಇರಲಿ, ಜಸ್ಟ್ ನಾವು ಫಸ್ಟು ಐಡೆಂಟಿಫೈ ಮಾಡಬೇಕು ಎಕ್ಸಾಕ್ಟ್ಲಿ ಯಾವ ಥಿಂಗ್ಸು ಮೆಸಪ್ ಆಗ್ತಿರುತ್ತೆ. ಬಟ್ ಅಲ್ಲಿ ಮೆಸಪಲ್ಲಿ ಎಲ್ಲ ವಸ್ತುಗಳು ಮೆಸಪ್ ಆಗ್ತಿರಲ್ಲ, ಯಾವುದೋ ಒಂದೆರಡು ಥಿಂಗ್ಸ್ ತುಂಬ ಮೆಸಪ್ ಆಗ್ತಿರುತ್ತೆ, ಅದನ್ನು ಐಡೆಂಟಿಫೈ ಮಾಡಿ ಅದಾದಮೇಲೆ ಅದನ್ನ ಹೇಗೆ ಹ್ಯಾಂಡಲ್ ಮಾಡಬೇಕು. ಎಷ್ಟೇ ಮೆಸಪ್ ಆದರೂ ಕೂಡ ಆ ಜಾಗ ನೀಟಾಗಿ ಕಾಣೋ ಥರ ಒಂದು ಬೀನ್ಸಲ್ಲಿ ಏನಾದರೂ ಸಾಲ್ಟ್ ಮಾಡೋದು, ಇಲ್ಲ ಅದಕ್ಕೆ ಬೇರೆ ಏನಾದರೂ ಆಪ್ಷನ್ಸ್ ಹುಡ್ಕೋದು, ಅದನ್ನು ಆಮೇಲೆ ಹುಡ್ಕೋದು. ಸೊ ಫಸ್ಟ್ ಐಡೆಂಟಿಫೈ ಯುವರ್ ಕ್ಲಟರ್, ಎಲ್ಲಿ ಕ್ಲಟರ್ ಬಿಲ್ಡ್ ಆಗ್ತಿದೆ ಅನ್ನೋದನ್ನ ಐಡೆಂಟಿಫೈ ಮಾಡಿ ಅದನ್ನ ಟ್ಯಾಕಲ್ ಮಾಡಿ. ಆಗ ನಿಮಗೆ ತಾನಾಗೆ ಮನೆ ನೀಟಾಗ್ತಾ ಹೋಗುತ್ತೆ, ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅಗತ್ಯನೇ ಇರಲ್ಲ. ಪೇಪರ್ ಕ್ಲಟರ್ ಇರ್ಬೋದು, ಇಲ್ಲಾಂದರೆ ಮಿಕ್ಕಿರೋ ಥಿಂಗ್ಸ್ಗಳು ಏನಾದರೂ, ಮ್ಯಾಕ್ಸಿಮಮ್ ಪೇಪರ್ ಕ್ಲಟರ್ಸ್ ಇರುತ್ತೆ, ಇಲ್ಲಾಂದರೆ ಬಟ್ಟೆ ಇರುತ್ತೆ. ಬಟ್ಟೆ ಏನು ಗೊತ್ತಾ, ಬಟ್ಟೆ ಕ್ಲಟರ್ ತುಂಬ ಜನರದು ಇದ್ದೇ ಇರುತ್ತೆ, ಯಾಕೆಂದರೆ ಎಷ್ಟೋ ವರ್ಷ ಹಿಂದಿನ ಸ್ಟಾಕ್ ಎಲ್ಲ ಹಾಗೆ ಇಟ್ಕೊಂಡಿರ್ತಾರೆ. ಯಾವಾಗಾದ್ರೂ ಒಂದಿನ ಹಾಕ್ಬೋದು ಅಂತ, ಇಲ್ಲ ಇನ್ನೊಂದಿನ ಇದೇ ಫ್ಯಾಷನ್ ಬರ್ಬೋದು ಮುಂದೊಂದು ದಿನ ಅಂತ ಅಂದ್ಕೊಂಡು ಇಟ್ಕೊಳ್ತಾರೆ. ಇಟ್ಸ್ ಅಗೇನ್ ದೇರ್ ಇಂಟ್ರೆಸ್ಟ್, ನನ್ನಲ್ಲಿ ಫೋರ್ಸ್ಫುಲಿ ತಪ್ಪು ಸರಿ ಅಂತ ಜಜ್ ಮಾಡೋಕ್ಕೆ ನಾನು ಯಾರೂ ಅಲ್ಲ. ಬಟ್ ಏನಂದರೆ ನಿಮ್ಗೆ ಲೈಫ್ ಈಸಿ ಆಗಬೇಕು ಅಂದರೆ ಕಡಿಮೆ ಥಿಂಗ್ಸ್ ಇದ್ದರೆ ಈಸಿ ಆಗುತ್ತೆ ಅನ್ನೋದು. ಅಗೇನ್ ಅಲ್ಲೂ ಕೂಡ ನೀವು ಒಂದು ಬ್ಯಾಲೆನ್ಸನ್ನು ಫೈಂಡ್ ಮಾಡ್ಕೋಬೇಕು. ಕೆಲವು ಫಿಟ್ ಆಗದೆ ಇರೋವಂಥ ಥಿಂಗ್ಸು, ಹರಿದೋಗಿರೋವಂಥ ಬಟ್ಟೆಗಳು, ಅದನ್ನೆಲ್ಲ ಖಂಡಿತವಾಗಿಯೂ ಕೂಡ ನೀವು ತೆಗೆದಾಕ್ಬೋದು. ಅದು ಈಸಿಯಾಗಿ ನಾವು ತೆಗೆದಾಕೋಕ್ಕೆ ಸಾಧ್ಯ ಆಗುವಂಥ ಥಿಂಗ್ಸ್ಗಳು, ಅಥವಾ ಮುರಿದೋಗಿರೋ ಫರ್ನಿಚರ್ಗಳು, ಫರ್ನಿಚರ್ಗಳು ಎಷ್ಟೊಂದು ಮುರಿದೋಗಿರೋ ಫರ್ನಿಚರ್ನು ಕೂಡ ಒಂದ್ಸರಿ ರೆಡಿ ಮಾಡಿಸ್ತೀನಿ, ಒಂದ್ಸರಿ ರೆಡಿ ಮಾಡಿಸಿರ್ತೀನಿ ಅಂತ ಹಾಗೆ ಇಟ್ಟಿರ್ತೀವಿ. ಬಟ್ ಏನು ಗೊತ್ತಾ, ಒಂದು
ಇನ್ ಡಿಸೆಂಬರ್ ಒಳಗಡೆ ಹೊಸ ವರ್ಷ ಬರೋಷ್ಟರಲ್ಲಿ ರೆಡಿ ಮಾಡಿಸ್ಕೊಳ್ತೀನಿ ಅಂತ ರೆಡಿ ಮಾಡಿಸಿ. ಇಲ್ವಾ, ಇಷ್ಟು ದಿನನೇ ರೆಡಿ ಮಾಡಿಸಿಲ್ಲ, ಮುಂದಿನ ಯಾವಾಗ ರೆಡಿ ಮಾಡಿಸೋದು ಅಂತ ಕೊಟ್ಟು ಹಾಕಿ. ಆ ಥರ ಥಿಂಗ್ಸ್ಗಳೆಲ್ಲ ಮನೇಲಿರೋದು ಒಂದು ಮನೇನ ಲುಕ್ಕನ್ನು ಹಾಳು ಮಾಡುತ್ತೆ, ಜೊತೆಗೆ ನಮಗೂ ಕೂಡ ಮೆಂಟಲಿ ಅಯ್ಯೋ ಎಷ್ಟೋ ನಿನ್ನಿಂದ ಈ ಕೆಲಸ ಪೆಂಡಿಂಗೇ ಇದೆ ಪೆಂಡಿಂಗೇ ಇದೆ ಅಂತ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸಾಧ್ಯವಾದಷ್ಟು ಆ ಥರದ ಕ್ಲಟ್ರನ್ನೆಲ್ಲ ಹ್ಯಾಂಡಲ್ ಮಾಡ್ಬೋದು. ಇನ್ನೊಂದೇನು ಗೊತ್ತಾ, ಪೇಪರ್ ಕ್ಲಟ್ರಸ್ನ ಬಗ್ಗೆ ನಾನು ಹೇಳಿದೆ, ಕೆಲವು ಓಲ್ಡ್ ಬುಕ್ಸ್ಗಳಿರುತ್ತೆ, ಓದಿರೋ ಬುಕ್ಸು, ಅದರಲ್ಲಿ ಯಾವುದೋ ಒಂದು ಪೇಜ್ ನಮಗೆ ತುಂಬ ಇಷ್ಟ ಆಗಿರುತ್ತೆ, ಏನೋ ಒಂದು ಇಂಟ್ರೆಸ್ಟಿಂಗ್ ಕೋಟ್ಸ್ ಇರುತ್ತೆ, ಅದಕ್ಕೋಸ್ಕರ ನಾವು ಆ ಬುಕ್ಕನ್ನು ಇಡೀ ಇಟ್ಕೊಂಡಿರ್ತೀವಿ. ಅದ್ರ ಬದಲು ಆ ಜಸ್ಟ್ ಕೋಟ್ಸನ್ನು ಆ ಪೇಜನ್ನು ನಾವು ಪ್ರಿಂಟ್ ತೊಗೊಂಡ್ಬಿಟ್ಟು ಬುಕ್ಕನ್ನು ತೆಗೆದು ಹಾಕ್ಬೋದು. ಇಲ್ಲ ಮಕ್ಕಳು ಓಲ್ಡ್ ಟೆಕ್ಸ್ಟ್ ಬುಕ್ಕು ಕೂಡ ಅಷ್ಟೇ, ಯಾವುದೋ ಒಂದು ಗ್ರಾಮರ್ ರೆಫರೆನ್ಸಿ ಬೇಕಾಗತ್ತೆ ಅಂತ ಇಟ್ಕೊಳ್ಳೋದ್ರ ಬದಲು ಜಸ್ಟ್ ಅದನ್ನಷ್ಟೇ ಫೋಟೋ ತೊಗೊಂಡು ನಾವು ಅದನ್ನು ತೆಗೆದು ಹಾಕ್ಬೋದು. ಸೊ ನಾವು ಮಿನಿಮೈಸ್ ಮಾಡ್ಕೋಬೇಕು, ಡಿಕ್ಲಟರ್ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ ಸಾಕಷ್ಟು ವೇಸ್ ಇದೆ. ಜಸ್ಟ್ ಮೈಂಡ್ ಓಪನ್ ಅಪ್ ಆಗಬೇಕು, ಡಿಕ್ಲಟರಿಂಗ್ ಮಾಡಬೇಕು ಅನ್ನೋ ಡಿಸಿಷನಿಗೆ ರೆಡಿ ಆಗಬೇಕು ಅಷ್ಟೇ. ಅಲ್ಲಿ ಎಲ್ಲದಕ್ಕೂ ನಿಮ್ಗೆ ಒಂದೊಂದು ಕ್ವಶನ್ ಮೈಂಡಲ್ಲಿ ರೈಸ್ ಆಗ್ತಾ ಹೋದಂಗೂ ಎಲ್ಲದಕ್ಕೂ ಕೂಡ ಸೊಲ್ಯೂಷನ್ ಸಿಗ್ತಾನೆ ಹೋಗುತ್ತೆ. ಸೊಲ್ಯೂಷನ್ ಸಿಕ್ಕಿಲ್ವಾ ನನ್ನನ್ನು ಕೇಳಿ, ಗೊತ್ತಿರೋ ಸೊಲ್ಯೂಷನ್ಸನ್ನು ಖಂಡಿತವಾಗಿ ಕೂಡ ಶೇರ್ ಮಾಡೋದಕ್ಕೆ ನಾನಂತೂ ಯಾವಾಗಲೂ ರೆಡಿ ಇರ್ತೀನಿ. ಹಾಗೆ 2020 ಬರೋಕ್ಕೂ ಮುಂಚೆ ಸ್ವಲ್ಪ ಎಲ್ಲ ಕೂಡ ನಾವು ಮಿನಿಮೈಸ್ ಮಾಡಿ ಒಂದು ಕೂಲಾಗಿ, ಮನೆ ಕೂಲಾಗಿದ್ದಷ್ಟು ಮೈಂಡು ಕೂಲಾಗಿರುತ್ತೆ, ನಾನು ಯಾವಾಗಲೂ ಅಂತಿದ್ದೀನಿ, ನೀವು ನೋಡ್ಬೋದು. ಸೊ ಅಗೇನ್ ಲಿವಿಂಗ್ ರೂಮು ಫುಲ್ಲು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದೀನಿ ನಾನು, ಏನನ್ನು ಕೂಡ ನಾನು ರೆಕಾರ್ಡ್ ಮಾಡಲಿಲ್ಲ, ಬಟ್ ಇಷ್ಟೇ ಇಷ್ಟು ಲಿವಿಂಗ್ ರೂಮ್, ಎಂಟೈರ್ ಲಿವಿಂಗ್ ರೂಮ್ ಇಷ್ಟೇ. ಆ ಟೇಬಲ್ ಒಂದು ಚಿಕ್ಕ ಸ್ಟೋನ್ ಇದ್ದಿದ್ದು ಅದರ ಒಳಗಡೆ ಹೋಗಿದೆ ನೋಡ್ಬೋದು. ಸೊ ಎಷ್ಟು ಸಿಂಪ್ಲಿಫೈ ಅಂದರೆ ಫುಲ್ ಸಿಂಪಲ್ ಅನಿಸುತ್ತೆ, ಇವಾಗ ಇಡೀ ಲಿವಿಂಗ್ ರೂಮು ಖಾಲಿ ಅನಿಸುತ್ತೆ. ಹಾಗೆ ಹೊರಗಡೆನೂ ಕೂಡ ಅಷ್ಟೇ, ಎಂಟೈರ್ ಸ್ಪೇಸ್ ನೋಡಿ ಫುಲ್ ಖಾಲಿ ಅನಿಸುತ್ತೆ. ಜಸ್ಟ್ ಈ ಕಾರ್ನರ್ ಸೈಕಲ್ನು ಕೂಡ ಕೆಳಗಡೆ ಹೊರಟೋಗುತ್ತೆ. ಇದೊಂದು ಶೂ ಡಸ್ಟ್ಬಿನ್ನು, ಬ್ಲೂ ಕಲರ್ ಬಿನ್ನು ಬಿಟ್ಟರೆ ಈ ಪ್ಲ್ಯಾಂಟ್ಸು ಅಷ್ಟು ಮಾತ್ರನೇ ಉಳಿಯುತ್ತೆ. ಮಿಗಿದ ಸೈಕಲೆಲ್ಲ ಸೈಕಲ್ ಸ್ಪೇರ್ ಪಾರ್ಟ್ಸ್ ಅಷ್ಟು ಕೂಡ ತೆಗೆದಾಕಿದ್ದೀನಿ, ಅದೆಲ್ಲ ಕೂಡ ಇನ್ನೂ ಸ್ಕ್ರ್ಯಾಪಿಗೆ ಹೋಗ್ಬೇಕಷ್ಟೇ. ಹಾಗೆ ಎಲ್ಲ ಕಡೆಗೂ ಕೂಡ ನಾನು ಸಿಂಪ್ಲಿಫೈ ಮಾಡಿಬಿಟ್ಟಿದ್ದೀನಿ. ಸೊ 2020 ನನ್ನ ಮನೆ ಆಲ್ಮೋಸ್ಟ್ ರೆಡಿ ಆಗೋಗಿದೆ. ಈ ರೂಮಲ್ಲೂ ಅಷ್ಟೇ, ಕಾಟನ್ನ ಕೂಡ ನಾನು ತೆಗೆದು ಹಾಕಿದ್ದೀನಿ ಆಲ್ರೆಡಿ, ಯಾವುದೇ ಕ್ಲಟರ್ ಇಲ್ಲ. ಅಗೇನ್ ಕಿಚನಲ್ಲಿ ಸಮ್ ಕ್ಲಟರ್ ಇದೆ. ಏನು ಕ್ಲಟರ್ ಅಂತಂದರೆ ಅಫ್ಕೋರ್ಸ್ ಈಗ ಮೆಡಿಸಿನ್ಸ್ ಇಲ್ಲಿಂದ ಹೋಗಬೇಕು ಆಚೆ, ಮೆಡಿಸಿನ್ಸ್ ಅಂದಿದ್ದಂಗೆ ನೆನಪಾಯ್ತು, ನನ್ನ ಬ್ಲಡ್ ಟೆಸ್ಟ್ ರಿಪೋರ್ಟಿಗೆ ಬರುತ್ತೆ, ನಂದು ನನ್ನ ಹಸ್ಬೆಂಡ್ದು ಎಲ್ಲರದ್ದು ಕೂಡ ಇಬ್ಬರದ್ದು ಕೂಡ ಬ್ಲಡ್ ಟೆಸ್ಟ್ ರಿಪೋರ್ಟ್ ಬರಬೇಕು. ಸೊ ಅದಾದಮೇಲೆ ನಾಳೆ ಡಾಕ್ಟರ್ ವಿಸಿಟ್ ಆದಮೇಲೆ ಇದಕ್ಕೊಂದು ಮೆಡಿಸಿನ್ಗೊಂದಿಲ್ಲಾದ್ರೂ ವ್ಯವಸ್ಥೆ ಮಾಡ್ತೀನಿ. ಅದು ಬಿಟ್ಟು ಎಂಟೈರ್ ಫುಲ್ ಆಲ್ಮೋಸ್ಟ್ ಇದನ್ನು ಕೂಡ ಅಷ್ಟೇ, ಗ್ರಾಸರೀಸ್ನು ಕೂಡ ನಾನು ಜಸ್ಟ್ ನಾನು ರೆಗ್ಯುಲರ್ ಯೂಸ್ ಮಾಡುವಂಥದ್ದು ಮಾತ್ರನೇ ಇಟ್ಕೊಂಡು ಮಿಕ್ಕಿರೋದನ್ನೆಲ್ಲ ಇದ್ರ ಒಳಗಡೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ, ಇದ್ರ ಒಳಗಡೆ ಸಾರಿ ಸ್ಟೀಲ್ ಡ್ರಮ್ ಒಳಗಡೆ ಶಿಫ್ಟ್ ಮಾಡಿದ್ದೀನಿ. ಎಕ್ಸ್ಟ್ರಾ ಯಾವಾಗಲೂ ಒಮ್ಮೆ ಯೂಸ್ ಮಾಡುವಂಥ ಪುನರ್ಪಡಿ ಇರ್ಬೋದು, ಅದ್ಬಿಟ್ಟು ಪುನರ್ಪುಡಿ, ಜಾಮೂನ್ ಮಿಕ್ಸು, ಅಥವಾ ಯಾವಾಗಲೂ ಒಮ್ಮೆ ಯೂಸ್ ಮಾಡುವಂಥ ಥಿಂಗ್ಸ್ಗಳೇನಿರುತ್ತಲ್ಲ ಅದನ್ನೆಲ್ಲ ಡಬ್ಬಿಲಿ ಹಾಕಿ ಡಿಸ್ಪ್ಲೇ ಮಾಡಬೇಕಾದ ಅಗತ್ಯ ಇರಲ್ಲ ಅಂತ ಜಸ್ಟ್ ಈ ಡ್ರಮ್ ಒಳಗಡೆ ಅದನ್ನೆಲ್ಲ ಕೂಡ ತುಂಬಿಸ್ಬಿಟ್ಟಿದ್ದೀನಿ. ಮಿಕ್ಕಿರೋ ದಿನ ಯೂಸ್ ಮಾಡೋವಂಥದ್ದು ಮಾತ್ರನೇ ಎದುರಿಗೆ ಇಟ್ಕೊಂಡಿದ್ದೀನಿ. ಸೊ ಇದು ಈಸಿ ಅನಿಸುತ್ತೆ, ಒಂಥರ ಕ್ಲಟರ್ ಫ್ರೀ ಅನಿಸುತ್ತೆ, ಎಂಟೈರ್ ಹೌಸು ಕ್ಲೀನಾಗಿ ನೀಟಾಗಿರುತ್ತೆ, ಕೆಲಸನೂ ಕೂಡ ಈಸಿ ಆಗುತ್ತೆ. ಯಾವಾಗಲೂ ಮನೆ ಎಷ್ಟು ಕ್ಲೀನಾಗಿ ಕ್ಲಿಯರಾಗಿ ನೀಟಾಗಿರುತ್ತೋ ಅಷ್ಟು ಮೈಂಡು ಕೂಡ ಕ್ಲೀನಾಗಿರುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಮನೆ ಮನಸ್ಸಿನ ಕನ್ನಡಿ ಅಂತಾರಲ್ಲ, ಅದೇ ಥರ ಮನೆ ನೀಟಾಗಿದ್ದಷ್ಟು ಮನಸ್ಸು ಕೂಡ ನೀಟಾಗಿರುತ್ತೆ ಅನ್ನೋದನ್ನ ಅದು ತೋರಿಸುತ್ತೆ. ಸೊ ಡಿಕ್ಲಟ್ರಿಂಗಿಗೆ ನಾನು ಹಾರ್ಡ್ಲಿ ಒಂದು ಬಟ್ಟೆ ಡಿಕ್ಲಟ್ರಿಂಗು, ಪೇಪರ್ ಡಿಕ್ಲಟ್ರಿಂಗ್ ಬಗ್ಗೆ ನಿಮ್ಗೆ ಐಡಿಯಾಸ್ ಕೊಟ್ಟಿದ್ದೀನಿ. ಬಟ್ಟೆ ಬಗ್ಗೆ ಅಫ್ಕೋರ್ಸ್ ನಿಮಗೆ ಮಿನಿಮಲಿಸಮ್ ಒಂದೇ ಸರಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಕೆಲವೊಂದಿಷ್ಟನ್ನ ಎತ್ತಿಡಿ, ಕೆಲವೊಂದಿಷ್ಟನ್ನ ಸಪ್ರೇಟಾಗಿ ಸ್ಟೋರ್ ಮಾಡಿಡಿ, ಆಮೇಲೆ ಒಂದು 3 months ರೊಟೇಷನಲ್ಲೂ ಕೂಡ ನೀವು ಅದನ್ನ ಯೂಸ್ ಮಾಡ್ಬೋದು. ಸೊ ಅದೊಂದು ಟಿಪ್ಸ್, ಯಾಕೆಂದರೆ ಎಲ್ಲರೂ ಕೂಡ ತೆಗೆದಾಕೋಕೆ ರೆಡಿ ಇರಲ್ಲ, ಬಟ್ ಮಿನಿಮಲಿಸಮ್ ಬೆನಿಫಿಟ್ ಬೇಕಾಗತ್ತೆ ಅಂತವರು ಆ ಥಿಂಗ್ಸ್ಗಳನ್ನು ಸ್ವಲ್ಪ ದೂರದಲ್ಲೇನೋ ಮೇಲ್ಗಡೆ ಸಜ್ಜೆ ಮೇಲೆಲ್ಲೋ ಸ್ಟೋರ್ ಮಾಡಿ ಸಪ್ರೇಟಾಗಿ ಒಂದು ಪ್ಯಾಕ್ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಎದುರುಗಡೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರನೇ ಕಬರ್ಡಲ್ಲಿ ಆರ್ಗನೈಸ್ ಮಾಡ್ಕೋಬಹುದು. ಅದು ಒಂದು ಟಿಪ್ಸ್ ಅದೇ ಶೇರ್ ಮಾಡ್ಬೋದು. ಅದ್ಬಿಟ್ಟು ಪೇಪರ್ ಕ್ಲಟರ್ಗೆ ಹೇಳಿದ್ದೀನಿ. ಅಗೇನ್ ಗ್ರಾಸರೀಸು ಎಲ್ಲನೂ ಕೂಡ ಅಷ್ಟೇ, ನೀವು ಡೈಲಿ ಯೂಸ್ ಮಾಡುವಂಥದ್ದನ್ನ ಎದುರುಗಡೆ ಇಟ್ಕೊಳ್ಳಿ, ಮಿಕ್ಕಿರೋದನ್ನ ಸಪ್ರೇಟ್ ಸ್ಟೋರ್ ಮಾಡ್ಬೋದು. ಬಟ್ ಹಾಗಂತ ಖಾಲಿ ಆಗೋವರೆಗೂ ಅದು ಹಾಳಾಗೋವರೆಗೂ ವೇಟ್ ಮಾಡಬೇಡಿ. ಹಾಳಾಗೋವರೆಗೂ ಅದನ್ನ ಖಾಲಿ ಮಾಡೋದು ಕೂಡ ನಮ್ಮದೇ ಕರ್ತವ್ಯ, ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಮರೆತೋಗೋದು ತುಂಬ ಈಸಿ. ಸೊ ಮರೆತೋಗುತ್ತೆ ಸಮಟೈಮ್ಸು, ಅದ್ರ ಬಗ್ಗೆ ಗಮನ ಇರಲಿ. ಹಾಗೆ ಪ್ಲ್ಯಾಂಟ್ಸಲ್ಲಿ ಮಾತ್ರ ನೋ ಮಿನಿಮಲಿಸಮ್,
ತಪ್ಪಿನೋ ಮಿನಿಮಲಿಸಮ್ನ ಫಾಲೋ ಮಾಡಬೇಡಿ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗಿಡಗಳನ್ನ ಬೆಳೆಸಿ. ಅದೊಂದು ವಿಷಯದಲ್ಲಿ ನಾನು ಮಿನಿಮಲಿಸಮ್ನ ಫಾಲೋ ಮಾಡಲ್ಲ. ಹಾಗೆಯೇ 2020 ಬರೋಷ್ಟೊತ್ತಿಗೆ ಮನೇನ ಆದಷ್ಟು ರೆಡಿ ಮಾಡ್ಕೊಳ್ಳಿ. ಅದು ಬಿಟ್ಟು ಇನ್ನೂ ಕೆಲವು ಎಕ್ಸ್ಟ್ರಾ ಥಿಂಗ್ಸ್ಗಳನ್ನ ಡಿಕ್ಲೇಟರಿಂಗ್ ಮಾಡೋದ್ರ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಪ್ರತಿದಿನ ಒಂದು 2-3 ಐಟಮ್ಸ್ ಡಿಕ್ಲೇಟರ್ ಮಾಡೋದಕ್ಕೆ ಹೇಗೆ ಅನ್ನೋದ್ರ ಬಗ್ಗೆ ನಾನು ಟಿಪ್ಸನ್ನು ಶೇರ್ ಮಾಡ್ತೀನಿ. ಥ್ರೂ ಔಟ್ ದಿಸ್ ಮಂತ್ ಡಿಸೆಂಬರ್ ಎಂಡ್ವರೆಗೂ ಕೂಡ ನಿಮಗೆ ಪ್ರತಿದಿನ ಒಂದೊಂದು ಡಿಕ್ಲೇಟರಿಂಗ್ ವಿಷಯದಲ್ಲಿ ನಿಮಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ಇವತ್ತು ನಾನು ಪೇಪರ್ಸ್ ಬಗ್ಗೆ ಹೇಳಿದ್ದೀನಿ, ಮೈಂಡ್ ಡಿಕ್ಲೇಟರಿಂಗ್ ಬಗ್ಗೆ ಹೇಳಿದ್ದು ಮಾತಾಡಿದ್ದೀನಿ, ಕ್ಲಾತ್ಸ್ ಡಿಕ್ಲೇಟರಿಂಗ್ ಬಗ್ಗೆ ಮಾತಾಡಿದ್ದೀನಿ, ಅದು ಬಿಟ್ಟು ಮಿಕ್ಕಿರೋ ಥಿಂಗ್ಸ್ಗಳ ಬಗ್ಗೆ ಸ್ವಲ್ಪ ಸ್ವಲ್ಪ ಹೇಳಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಡಿಕ್ಲೇಟರಿಂಗ್ ಬಗ್ಗೆ ಈ ಮಂತ್ ಪೂರ್ತಿ ನಾನು ಶೇರ್ ಮಾಡ್ತೀನಿ ಸಾಕಷ್ಟು ಟಿಪ್ಸ್ಗಳನ್ನು. ಹಾಗಾಗಿ ಮುಂದೆ ಬರೋ ವಿಡಿಯೋಸ್ಗಳನ್ನು ಕೂಡ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ತಾ ಇರಿ, ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಅನಿಸಿಕೆಗಳನ್ನ ಆಸ್ ಯೂಶುವಲ್ ಕಮೆಂಟಲ್ಲಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ, ಅಲ್ಲಿವರೆಗೆ ಧನ್ಯವಾದ. ಒಂದು ಶಾರ್ಟ್ ವಿಡಿಯೋ, ಇಡೀ ವಿಡಿಯೋನ ಒಂದು ಶಾರ್ಟಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಸೊ ವಿದೌಟ್ ಎಡಿಟಿಂಗ್ ಅಪ್ಲೋಡ್ ಮಾಡ್ತೀನಿ. ನನ್ನ ಈ ಎಫರ್ಟ್ಗೆ ಖಂಡಿತವಾಗಿ ಕೂಡ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬೈ ಬೈ.